ಈ ಬದುಕೆ ಹಾಗೆ ಯಾವಾಗ ಏನು ಅಂತ ಹೇಳೋಕೆ ಆಗಲ್ಲ ಹೀಗಾಗಿ ಹಿರಿಯರು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಿರ್ತಾರೆ ಐಶ್ವರ್ಯ ಬಂದಾಗ ಹಿಗ್ಗಬೇಡ ಅನಂತರ ಏನು ಇಲ್ಲ ಅಂತ ಕುಗ್ಗಬೇಡ ಅಂತ ಇದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳಿವೆ ನಟ ಅಭಿಜಿತ್ ಅವ್ರಿಗೆ ಸಂಬಂಧಿಸಿದಂತೆ ಇಷ್ಟು ಪೀಠಿಕೆಯನ್ನ ಹಾಕಿತ್ತು ಅಭಿಜಿತ್ ಒಂದು ಕಾಲದ ಕನ್ನಡದ ಎಲ್ಲರ ಮನಕಿತ್ತ ನಟ ಹಾಗೆ ನಮಗೆ ವಿಷ್ಣುವರ್ಧನ್ ಅವರು ಅಂತಿದ್ದ ಹಾಗೆ ಅಭಿಜಿತ್ ಅವರು ನೆನಪಾಗ್ತಿದ್ರು ಕಾರಣ ವಿಷ್ಣುವರ್ಧನ್ ಅವರ ಜೊತೆ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಈ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಹೀರೋ ಆಗಿ ವಿಲನ್ ಆಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ಗುರುತಿಸಿಕೊಂಡಿದ್ದ ಅಭಿಜಿತ್ ಹೆಚ್ಚು ಕಡಿಮೆ ಎಂಟು ವರ್ಷಗಳ ಕಾಲ ಯಾವುದೇ ಕೆಲಸವಿಲ್ಲದೆ ಮನೆಯಲ್ಲಿ ಕೈಕಟ್ಟಿ ಕೂರುವಂತಹ ಪರಿಸ್ಥಿತಿ ಎದುರಾಗಿತ್ತು ಜಿ ಕನ್ನಡದ ಸೂಪರ್ ಜೋಡಿ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಅಭಿಜಿತ್ ಅವರು ಈ ಎಲ್ಲಾ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅಭಿಜಿತ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂರರಲ್ಲಿ ಅವರ ಮೂಲ ಹೆಸರು ರಾಮಸ್ವಾಮಿ ಆರಂಭದ ದಿನಗಳಿಂದಲೂ ಇವರಿಗೆ ಸಂಗೀತದ ಕಡೆಗೆ ಅಭಿನಯದ ಕಡೆಗೆ ವಿಶೇಷವಾದಂತಹ ಒಲವಿರುತ್ತೆ ಹೀಗಾಗಿ ಚಿತ್ರದುರ್ಗದಿಂದ ಬರೀ ಒಂದು ಬ್ಯಾಗ್ ಅನ್ನ ನೆತ್ತಾಕಿಕೊಂಡು ಬೆಂಗಳೂರಿಗೆ ಬರ್ತಾರೆ ಅವಕಾಶಕ್ಕಾಗಿ ನಿರಂತರವಾಗಿ ಅಲ್ದಾಡ್ತಾರೆ ಅಂತಿಮವಾಗಿ ಒಂದಷ್ಟು ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ ಅನಂತರ ಅವರನ್ನ ಗುರುತಿಸಿಕೊಳ್ಳುವ ಹಾಗೆ ಮಾಡಿದಂತಹ ಸಿನಿಮಾ ಅಂದ್ರೆ ಅದು ಕಾಲೇಜ್ ಹೀರೋ ಅನ್ನುವಂತ ಸಿನಿಮಾ ವಿಲನ್ ಆಗಿ ಕಾಣಿಸ್ಕೊಳ್ತಾರೆ ಅದಾದ ನಂತರ ಚೈತ್ರದ ಪ್ರೇಮಾಂಜಲಿ ಮಿಚ್ಚಿದ ಸೊಸೆ ಜೀವನ ಚೈತ್ರ ಸರ್ವ ಸೋಮಣ್ಣ ಈ ಎಲ್ಲಾ ಸಿನಿಮಾಗಳಲ್ಲೂ ಬೇರೆ ಬೇರೆ ಪಾತ್ರಗಳನ್ನ ನಿಭಾಯಿಸ್ತಾ ಹೋಗ್ತಾರೆ ಅದಾದ ನಂತರ ರಂಜಿತಾ ಎನ್ನುವ ಸಿನಿಮಾ ಮೂಲಕ ಹೀರೋ ಆಗಿ ಗುರುತಿಸಿಕೊಳ್ತಾರೆ ಆದರೆ ಹೀರೋ ಆದ ನಂತರವೂ ಮುತ್ತಿನ ಮಾವ ಎನ್ನುವ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಾರೆ ನಂತರ ಅಭಿಜಿತ್ ಅವರು ಹಿಂದಿರುಗಿ ನೋಡ್ಲೇ ಇಲ್ಲ ಅಂತಾನೆ ಹೇಳ್ಬಹುದು ಇಂತಹ ಸಮಯದಲ್ಲಿ ಅವರ ಅವರಿಗೆ ಮತ್ತೊಮ್ಮೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಂಡಂತಹ ಸಿನಿಮಾ ಹಾಗೆಯೇ ಅವರ ಜೀವನವನ್ನು ಮತ್ತೊಮ್ಮೆ ಬದಲಾಯಿಸಿದಂತಹ ಸಿನಿಮಾ ಅಂದ್ರೆ ಅದು ಯಜಮಾನ ಸಿನಿಮಾ ಈ ಪಾತ್ರ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರು ತಂದು ಕೊಡುತ್ತೆ ತುಂಬಾ ಜನ ವಿಷ್ಣು ಅವರು ಅವರ ತಮ್ಮನೇ ಅನ್ನುವ ರೀತಿಯಲ್ಲಿ ಟ್ರೀಟ್ ಮಾಡೋಕೆ ಶುರು ಮಾಡ್ತಾರೆ ನಂತರ ಕೋಟಿ ಕೋಪ ಸಿನಿಮಾದಲ್ಲಿ ಪ್ರಖ್ಯಾತಿಯನ್ನ ಪಡಿತಾರೆ ನಂತರ ಸುಮಾರು ಸಿನಿಮಾಗಳಲ್ಲಿ ಹೀರೋ ಆಗಿ ಕಾಣಿಸ್ಕೊಳ್ತಾರೆ ಆದರೆ ಹೇಳಿಕೊಳ್ಳುವ ಅವಕಾಶಗಳು ಅವರಿಗೆ ಸಿಗಲಿಲ್ಲ ಕಾರಣ ಅವರ ಸಿನಿಮಾಗಳು ಹಿಟ್ ಆಗ್ತಾ ಇರಲಿಲ್ಲ ಬೇರೆ ಬೇರೆ ಹೀರೋಗಳ ಜೊತೆ ಮಾಡಿದಂತಹ ಸಿನಿಮಾ ಹಿಟ್ ಆಗ್ತಾ ಇದ್ವು ಆದ್ರೆ ಅಭಿಜಿತ್ ಅವರು ಸೋಲೋ ಹೀರೋ ಆಗಿ ಕಾಣಿಸಿಕೊಂಡಂತಹ ಸಿನಿಮಾಗಳು ಅಷ್ಟರ ಮಟ್ಟಿಗೆ ಯಶಸ್ವಿಯನ್ನ ಕಾಣ್ತಾ ಇರಲಿಲ್ಲ ಹೀಗೆ ಅಭಿಜಿತ್ ಅವರು ನೂರ ಇಪ್ಪತ್ತೈದು ಸಿನಿಮಾಗಳಲ್ಲಿ ಅಭಿಸುತ್ತಾರೆ ಇದರ ನಡುವೆ ಅಕ್ಷರಮಾಲಿ ಅನ್ನುವ ಕಾರ್ಯಕ್ರಮವನ್ನ ಕೂಡ ನಡೆಸಿಕೊಡ್ತಾ ಇರ್ತಾರೆ ನಂತರ ವಯಸ್ಸಾಗ್ತಾ ಬರುತ್ತೆ ಇನ್ನು ಸಿನಿಮಾಗಳಲ್ಲಿ ಯಶಸ್ಸು ಕಾಣಿಸ್ತಾ ಇರಲ್ಲ ಹೀಗಾಗಿ ಅವಕಾಶಗಳಿಲ್ಲದೆ ಮನೆಯಲ್ಲಿ ಕೂರುವಂತಹ ಪರಿಸ್ಥಿತಿ ಎದುರಾಗುತ್ತೆ ಸಂಪೂರ್ಣವಾಗಿ ಅವರಿಗೆ ಆಫರ್ಸ್ಗಳು ಕಡಿಮೆ ಆಗುತ್ತೆ ತುಂಬಾ ಸಣ್ಣ ಪುಟ್ಟ ಪಾತ್ರಗಳಿಗೆ ಕರೀತಾರೆ ಅಭಿಜಿತ್ ಅವರಿಗೆ ಅವಮಾನವಾಗುತ್ತೆ ತಮ್ಮ ಸ್ವಾಭಿಮಾನವನ್ನ ಬಿಟ್ಟುಕೊಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಅಂತಹ ಪಾತ್ರಗಳನ್ನ ಅಭಿಜಿತ್ ಅವರು ಒಪ್ಪಲಿಲ್ಲ ಆದರೆ ಮತ್ತೊಂದು ಕಡೆಯಿಂದ ಬದುಕು ತೀರ ಸಂಕಷ್ಟಕ್ಕೆ ಹೋಗುತ್ತೆ ಹೀಗಾಗಿ ಅವರು ಒಂದಷ್ಟು ಸೈಟು ಆಸ್ತಿ ಪಾಸ್ತಿಗಳನ್ನ ಮಾರ್ತಾರೆ ಪುಣ್ಯಕ್ಕೆ ಆ ಸಮಯದಲ್ಲಿ ಅವರ ಮಕ್ಕಳು ಎಜುಕೇಷನ್ ಅನ್ನು ಮುಗಿಸಿ ಜಾಬ್ಗೆ ಹೋಗೋಕೆ ಶುರು ಮಾಡಿರ್ತಾರೆ ಆಗ ಸ್ವಲ್ಪ ಮಟ್ಟಿಗೆ ಅಭಿಜಿತ್ ಅವರ ಬದುಕು ಸುಧಾರಿಸೋಕೆ ಶುರುವಾಗುತ್ತೆ ಇಷ್ಟೆಲ್ಲ ಆಗೋಗುವಾಗ ಅಂತಿಮವಾಗಿ ಅವರಿಗೆ ಮತ್ತೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ದು ಸತ್ಯ ಅನ್ನುವಂತಹ ಸೀರಿಯಲ್ ಈಗ ಸಿ ಕನ್ನಡದ ಶೋನಲ್ಲೂ ಕೂಡ ಅವರ ಪತ್ನಿಯೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಇದು ಕನ್ನಡದ ಸ್ಫುರದ್ರೂಪಿ ನಟ ಅಭಿಜಿತ್ ಅವರ ಬದುಕಿನ ಒಂದಷ್ಟು ವಿಚಾರಗಳು